ಸ್ನೇಹಿತರೆ, ಬಹಳ ದಿನಗಳಿಂದ ನಾವು ನಿರೀಕ್ಷಿಸುತ್ತಿದ್ದ ಚಲನಚಿತ್ರವೊಂದಕ್ಕೆ ನಿನ್ನೆ ಅಂದರೆ ಮೇ 28ರಂದು ಚಾಲನೆ ಸಿಕ್ಕಿದೆ. ಆ ಚಿತ್ರದ ಹೆಸರು ಬಾಲವನದ ಜಾದೂಗಾರ. ಆ ಚಿತ್ರದ ಕಥೆಯಂತೂ ಅತ್ಯದ್ಭುತವಾಗಿದೆ. ಒಬ್ಬ ಎಳೆಯ ಬಾಲಕ, ತುಂಟ ಹುಡುಗನೊಬ್ಬ, ತನ್ನ ಎಳೆಯ ಬದುಕಿನ ಮಧ್ಯದಲ್ಲಿ ಕಾರಂತರ ಕಾದಂಬರಿಯನ್ನು ಓದಿ 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 ಅವನ ಬದುಕಿನಲ್ಲಾಗಿರುವಂಥ ಬದಲಾವಣೆಗಳನ್ನು ಈ ಬಾಲವನದ ಜಾದುಗಾರ ಕತೆ ಮತ್ತು ಸಿನಿಮಾ ಹೇಳುತ್ತೆ. ಮಲಯಾಳಂನ ಖ್ಯಾತ ಬರಹಗಾರ, ಪತ್ರಕರ್ತ, ಚಿತ್ರ ನಿರ್ದೇಶಕ ಶ್ರೀ ಅಶ್ರಫ್ ಈ ಚಿತ್ರದ ನಿರ್ದೇಶಕರು. ಮೂಲ ಕಥೆಯೂ ಅವರದೇ. ಈಗ ಕ್ಯಾಮರಾ ಚಾಲನೆ ಮಾಡುವ ಕಾರ್ಯಕ್ರಮ. ಕ್ಯಾಮರಾ ಸ್ಟಾರ್ಟ್. ಡಾಕ್ಟರ್ ಶಿವರಾಮ ಕಾರಂತರು ಬಾದವನದಲ್ಲಿ ಮಾಡಿರುವಂಥ ಸಾಧನೆಗಳು, ಶ್ರಮ, ಅವರ ಯೋಜನೆ ಮತ್ತು ಯೋಚನೆ ಇವನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಬಾಲವನದ ಜಾದುಗಾರ ಅನ್ನುವಂಥ ಹೆಸರಿನಲ್ಲಿ ಇವತ್ತು ಈ ಕಿರುಚಿತ್ರವನ್ನು ಅಶ್ರಫ್ರವರು ಅವರ ತಂಡ ತೆಗಿತಾ ಇದ್ದಾರೆ. ಎಸ್ ಎನ್ ಎಬ್ಬರು, ಆನಂದ್ ಕುಂದರಂಥ ಹಿರಿಯರು, ಶೆಣೆಯರಂಥವ್ರು ಎಲ್ಲರೂ ಕೂಡ ನಮ್ಮನ್ನು ಒಟ್ಟಾಗಿ ಇದಕ್ಕೆ ಅಧಿಕೃತವಾಗಿ ಚಾಲನೆ ಕೊಡುವಂಥ ಕೆಲಸಗಳಾಗಿದೆ. ಬಹುತೇಕ ಶಿವರಾಮ ಕಾರಂತರ ಸಾಧನೆ ಮತ್ತು ಅವರು ಬಿಟ್ಟು ಹೋಗಿರುವಂಥ ಯೋಚನೆ ಮತ್ತು ಚಿಂತನೆಗಳು ಇದನ್ನೆಲ್ಲವನ್ನು ಊಹಿಸಲಿಕ್ಕೆ ಮತ್ತು ಮುಂದಿನ ಜನಾಂಗ ಅನುಷ್ಠಾನ ಮಾಡಲಿಕ್ಕೆ ಸುಲಭ ಸಾಧ್ಯ ಅಲ್ಲದೆ ಇರುವಷ್ಟು ದೊಡ್ಡ ಮಟ್ಟದಲ್ಲಿ ಅವರ ಸಾಧನೆಗಳು ನಮ್ಮ ಕಣ್ಣು ಮುಂದಿದೆ. ಹಾಗಾಗಿ ಡಾಕ್ಟರ್ ಶಿವರಾಮ ಕಾರಂತರನ್ನ ನಡೆದಾಡುವ ವಿಶ್ವಕೋಶ ಅಂತೇಳಿ ಅವರು ನನಗೆ ಅರ್ಥ ಮಾಡಿಕೊಂಡವರು ಹೇಳಿದ್ದಿದೆ. ಒಬ್ಬ ಎಳೆಯ ಬಾಲಕ, ತುಂಟ ಹುಡುಗನೊಬ್ಬ, ತನ್ನ ಎಳೆಯ ಬದುಕಿನ ಮಧ್ಯದಲ್ಲಿ ಕಾರಂತರ ಕಾದಂಬರಿಯನ್ನು ಓದಿ 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 ಅವನ ಬದುಕಿನಲ್ಲಾಗಿರುವಂಥ ಬದಲಾವಣೆಗಳನ್ನು ಈ ಬಾಲವನದ ಜಾದುಗಾರ ಕತೆ ಮತ್ತು ಸಿನಿಮಾ ಹೇಳುತ್ತೆ ಅಂತ ನಾವು ಅಂದ್ಕೊಂಡ್ರೆ ಇದರ ವಿಸ್ತೃತಿ, ಇದರ ವಿಸ್ತಾರ, ಇದರ ಆಳ, ಇದರ ಒಟ್ಟು ಇದರ ಯೋಚನೆಗಳು ಇವೆಲ್ಲವೂ ಕೂಡ ಮುಂದಿನ ಜನಾಂಗಕ್ಕೆ ಅಥವಾ ಇಂದಿನ ಜನಾಂಗಕ್ಕೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಬಹುದೊಡ್ಡ ಅವಕಾಶ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಅಶ್ರಫ್ನಂಥ ಕೇರಳದಲ್ಲಿ ಬೆಳೆದು ಬಂದಂಥ ಒಬ್ಬರು ಹಿರಿಯರು, ಕರ್ನಾಟಕ ರಾಜ್ಯದ ಈ ನಮ್ಮೂರಿನ ಕೋಟಾ ಗ್ರಾಮದಲ್ಲಿ ಹುಟ್ಟಿರುವಂಥ ಕಾರಂತರ ಕುರಿತಾಗಿ ಮತ್ತು ಅವರ ಸಾಧನೆ ಕುರಿತಾಗಿ ಬಾಲವನದ ಜಾದುಗಾರ ಅನ್ನುವ ಹೆಸರಿನ ಒಂದು ಸಿನಿಮಾ ತೆಗಿತಾರೆ ಅಂತ ಹೇಳಿದರೆ ಅದೇ ನಮ್ಮೂರವರಿಗೆ, ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ ಒಂದು ರೋಮಾಂಚನಕಾರಿ ಅನುಭವ ಅಂತ ನಾನು ಅಂದುಕೊಂಡು ಈ ಸಿನಿಮಾ ಅತ್ಯಂತ ಯಶಸ್ವಿಯಾಗಬೇಕು. ಈ ಸಿನಿಮಾದ ಮೂಲಕ ಕಾರಂತರ ಚಿಂತನೆಗಳು ಜನಸಾಮಾನ್ಯರಿಗೆ ತಲುಪುವಂಥ ಒಂದು ಅವಕಾಶಗಳಾಗಬೇಕು. ಕಾರಂತರ ಅಂದರೆ ಯಾರು, ಕಾರಂತರ ಅಂದರೆ ಏನು, ಕಾರಂತರ ಇತಿಹಾಸ ಏನು ಅಂತ ತಿಳ್ಕೊಳ್ಳಿಕ್ಕೆ ಕಾರಂತ ಥೀಮ್ ಪಾರ್ಕ್ ಒಂದಿಷ್ಟು ಶ್ರಮ ಪಡುವ ಮಧ್ಯದಲ್ಲೂ ಕೂಡ ಈ ಸಿನಿಮಾ ಅನ್ನುವಂಥದ್ದು ಇಡೀ ಕರ್ನಾಟಕದಾದ್ಯಂತ, ಸಾಧ್ಯ ಆದರೆ ಇತರ ಭಾಷೆಗಳಿಗೂ ಕೂಡ ಅದರ ತುರ್ಜಿಮೆಯಾಗಿ ದೇಶದಾದ್ಯಂತ ಕಾರಂತರ ಚಿಂತನೆಗಳು ಮತ್ತು ಕಾರಂತರ ಬಾಲವನದ ಜಾದುಗಾರ ಪ್ರಸಾರವಾಗಲಿ, ಕಾರಂತರ ಕುರಿತಾದಂಥ ಅಧ್ಯಯನಕ್ಕೆ ಇದೊಂದು ಅವಕಾಶಗಳಾಗಲಿ, ಅಶ್ರಪುರ ಮತ್ತು ಅವರ ಇಡೀ ತಂಡದ ಶ್ರಮ ಸಾರ್ಥಕ ಆಗಲಿ ಅನ್ನುವಂಥ ಹರಕೆ ಹಾರೈಕೆ ವ್ಯಕ್ತಪಡಿಸಿ ನಮ್ಮ ಸರ್ಕಾರದ ವತಿಯಿಂದ ಇದಕ್ಕೆ ಏನೇನು ಸಹಾಯ ಮಾಡಲಿಕ್ಕೆ ಸಾಧ್ಯವೋ ಅದನ್ನೆಲ್ಲ ಮಾಡ್ತೇವೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದ. ಬಾಲವನದ ಜಾದುಗಾರ ನಿಜವಾಗಿಯೂ ಆ ಒಂದು ಕಾದಂಬರಿ ನಾವೆಲ್ಲರೂ ಓದಿದ್ದೇವೆ. ಇಲ್ಲೇ ಬಿಡುಗಡೆ ಆದಂಥ ಕಾದಂಬರಿ ನಿಜವಾಗಿ ಒಂದು ಪುಟ್ಟ ಹುಡುಗ, ತುಂಟ ಹುಡುಗ, ಅವ ಕಾರಂತರ ಒಂದು ಪ್ರಭಾವ ಅವನ ಮೇಲೆ ಯಾವ ರೀತಿ ಬಿದ್ದಿದೆ, ಅದರಿಂದ ಯಾವ ರೀತಿ ಅವ ಬದಲಾಗಿದ್ದಾನೆ ಅಂತ ಹೇಳುವುದು ತೋರಿಸುವಂಥ ಒಂದು ಚಿತ್ರ. ಖಂಡಿತ ಇದು ಅತ್ಯಂತ ಯಶಸ್ವಿಯಾಗಲಿ. ಎಲ್ರಿಗೂ ಇದಕ್ಕೂ ಕಾರಂತ ಥೀಮ್ ಪಾರ್ಕ್ ಇದಕ್ಕೂ ಒಂದು ಸುಗಂಧಿ ಒಂದು ಚಲನಚಿತ್ರವನ್ನು ಸಹ ಈ ಭಾಗದಲ್ಲಿ ಮಾಡಿದೆ. ಅದೇ ರೀತಿ ಈ ಚಿತ್ರವು ಸಹ ಯಶಸ್ವಿಯಾಗಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಸಂಪೂರ್ಣ ಚಿತ್ರಣ ಆದಮೇಲೆ ಬಹುಶಃ ಜನರು ನೋಡಿ ಅದನ್ನು ಆಸ್ವಾದಿಸಿ ಅದನ್ನು ಸಂಪೂರ್ಣ ಅರ್ಥ ಮಾಡಿಕೊಂಡಲ್ಲಿ ಮಾತ್ರ ಇವರು ನಮ್ಮೆಲ್ಲರ ಆಶಯಕ್ಕೆ ಒಂದು ಅರ್ಥ ಬರುತ್ತೆ, ಸಾರ್ಥಕ್ಕೆ ಇವನ್ನ ಕಾಣ್ತೇವೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ಬೋದು. ಬೆಂಗಳೂರಿನವ್ರು ಹೇಳ್ತಾರೆ ನಮ್ಮ ಊರಿನಲ್ಲಿ ವಿಧಾನಸೌಧ ಇದೆ ಅಂತ ಹೇಳ್ತಾರೆ, ಮೈಸೂರಿನವರು ನಮ್ಮಲ್ಲಿ ಅರಮನೆ ಇದೆ ಅಂತ ಹೇಳ್ತಾರೆ, ಬೇಲೂರವರು ನಮ್ಮಲ್ಲಿ ಶಿಲ್ಪಕಲಾ ವೈಭವ ಉಂಟು ಅಂತ ಹೇಳ್ತಾರೆ. ನಿಮ್ಮಲ್ಲಿ ಏನಿದೆ ಅಂತ ನಮ್ಮ ಹತ್ರ ಕೇಳಿದರೆ ನಿಮ್ಮ ಹತ್ರ ಎಲ್ಲ ಕಟ್ಟಡಗಳು ಮಾತ್ರ ಇದ್ದದ್ದು, ನಮ್ಮಲ್ಲಿ ಜೀವಂತವಾಗಿ ನಡೆದಾಡ್ತಕ್ಕಂಥ ಕಾರಂತರಿದ್ದರು ಅಂತ ನಾವು ಹೇಳ್ತಾ ಇದ್ದೇವೆ. ಅಂಥ ಅಭಿಮಾನ ನಮಗೆ ಕಾರಂತರ ಮೇಲೆ ಇದ್ದಿತ್ತು. ಒಂದು ಶತಮಾನದ ಆದಿಯಲ್ಲಿ ಉದಿಸಿ ಒಂದು ಶತಮಾನದ ಅಂತ್ಯದಲ್ಲಿ ಅಸ್ತಮಿಸಿದಂಥ ಒಂದು ಸೂರ್ಯ ನಮ್ಮ ಕಾರಂತರು.
ಅಂತಹ ಕಾರಂತರ ಬಗ್ಗೆ ಕೇರಳದ ನಮ್ಮ ಅಶ್ರಫ್ ರವರು ಒಂದು ಜಾದೂಗಾರ ಎನ್ನುವಂತಹ ಕೃತಿಯನ್ನು ಬರೆದು ಅದನ್ನು ಈಗ ಕಿರುಚಿತ್ರದ ಮೂಲಕ ನಂತರ ದೊಡ್ಡ ಚಲನಚಿತ್ರ ಮೂಲಕ ರೂಪಿಸ್ತಾ ಇದ್ದಾರೆ. ಆ ಚಲನಚಿತ್ರದಲ್ಲಿ ನನಗೂ ಕೂಡ ಒಂದು ಪಾತ್ರವಹಿಸತಕ್ಕಂಥ ಅವಕಾಶ ಕೊಟ್ಟಿದ್ದಾರೆ. ಕಾರಂತರ ಮೇಲಿನ ಅಭಿಮಾನದಿಂದ, ಅವರ ಒಡನಾಟದ ಮೇಲಿನ ಅಭಿಮಾನದಿಂದ ನಾನು ಒಪ್ಪಿಕೊಂಡಿದ್ದೇನೆ. ಎಷ್ಟು ಮಟ್ಟಿಗೆ ನಾವು ಯಶಸ್ವಿ ಆಗ್ತದೆ ಗೊತ್ತಿಲ್ಲ. ನಿಮ್ಮೆಲ್ಲರ ಆಶಯದಿಂದ ಆ ಚಿತ್ರ ಅತ್ಯಂತ ಯಶಸ್ವಿಯಾಗಲಿ. ಬಾಲವನದ ಜಾದುಗಾರ ಜಗತ್ತಿನ ಜಾದುಗಾರ ಆಗುವ ಹಾಗೆ ಇದು ಸ್ಫೂರ್ತಿಯಾಗಲಿ ಅಂತ ನಾನು ಹಾರೈಸ್ತೇನೆ. ನಮಸ್ಕಾರ. 10 years ಬ್ಯಾಕ್ ಐ ಕೇಮ್ ಹಿಯರ್ ಆ್ಯಂಡ್ ರೈಟ್ ಅಬೌಟ್ ಡಾಕ್ಟರ್ ಶಿವರಾಮ ಕಾರಂತ್ ಆ್ಯಂಡ್ ಐ ರಿಸೀವ್ಡ್ ಅವಾರ್ಡ್ ಇನ್ ದ ನೇಮ್ ಆಫ್ ಶಿವರಾಮ ಕಾರಂತ್ ಫ್ರಮ್ ಕೈರಳಿ ಸ್ಫೂರ್ತಿಯಲ್ಲಿ. ಸೊ ಐ ಡಿಸೈಡ್ ಟು ಮೇಕ್ ದ ಫಿಲ್ಮ್ ಆ್ಯಂಡ್ ಆ್ಯಕ್ಚುಲಿ ವಿ ವಿಲ್ ಗೋ ಟು ಫೀಚರ್ ಫಿಲ್ಮ್ ನೆಕ್ಸ್ಟ್. ಇಟ್ ಈಸ್ ಎ ಸ್ಯಾಂಪಲ್ ಶಾರ್ಟ್ ಫಿಲ್ಮ್ ಬಟ್ ದಿ ಶಾರ್ಟ್ ಫಿಲ್ಮ್ ವಿಲ್ ಬಿ ದಿ ವೆರಿ ಯೂಸ್ಫುಲ್ ಬಿಕಾಸ್ ಇಟ್ ವಿಲ್ ಬಿ ಹ್ಯಾವಿಂಗ್ ಲಾಂಗ್ ಇಸ್ ಹ್ಯಾವಿಂಗ್ ನಮ್ಮ ಭೂಮಿ ಇಸ್ ಗ್ರೇಟ್ ಶಿವಾನಂದ ಅಲೌಡ್ ಅಸ್ ಅಂಡ್ ಇಸ್ ಐ ಹಿ ಆಲ್ಸೋ ಅಲೌಡ್ ಅಸ್ ಟು ಶೂಟ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.